ದೇಶ ಕಟ್ಟುವ ಮಹತ್ ಕಾರ್ಯದಲ್ಲಿ ಸಮುದಾಯ ಮತ್ತು ಸಮಾಜಗಳ ಪಾತ್ರ ತುಂಬಾನೇ ದೊಡ್ಡದು. ಅದರಲ್ಲೂ ಜನರನ್ನ ಮತ್ತು ಸಮಾಜವನ್ನು ಸುಂದರಗೊಳಿಸಿ ಸ್ವಚ್ಛಗೊಳಿಸುವ ಸವಿತಾ ಸಮಾಜದ ಕೆಲಸಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಇಂತಹ ಸವಿತಾ ಸಮಾಜ ಸದಾ ನೆನಪಿಟ್ಟುಕೊಳ್ಳುವ ಸತ್ಕಾರ್ಯಕ್ಕೆ ಸರ್ಕಾರ ಮತ್ತು ಯಲಹಂಕ ಶಾಸಕರು ಕಾರಣರಾಗಿದ್ದಾರೆ. ಹಾಗಾದರೆ ಏನು ಆ ಮಹತ್ ಕಾರ್ಯ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾದರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಯಲಹಂಕದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗ್ತಿವೆ. ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿರುವ ಯಲಹಂಕ ಭಾಗದಲ್ಲಿ ಸವಿತಾ ಸಮಾಜವನ್ನು ಗುರುತಿಸುವಲ್ಲಿ ಯಲಹಂಕ ಶಾಸಕರು ಮತ್ತು ಬಿಡಿಎ ಅಧ್ಯಕ್ಷರಾದ ವಿಶ್ವನಾಥ್ ರವರು ಒಂದೆಜ್ಜೆ ಮುಂದೆನೇ ಇದ್ದಾರೆ. ಯಲಹಂಕ ಉಪನಗರ ವಾರ್ಡ್ ಮೂರನೇ ಹಂತದಲ್ಲಿ ಪಾರ್ಕ್ ಒಂದಕ್ಕೆ ಸವಿತಾ ಮಹರ್ಷಿಗಳ ಹೆಸರು ನೀಡಲಾಗಿದೆ. ಈ ಮೂಲಕ ಸವಿತಾ ಸಮಾಜ ಹೆಮ್ಮೆ ಪಡುವಂತಾಗಿದೆ. ವ್ಯವಸ್ಥೆಯ ಕಟ್ಟಕಡೆಯ ವ್ಯಕ್ತಿಯು ನಮ್ಮ ಸಮಾಜದಲ್ಲಿ ಗುರುತಿಸಲ್ಪಡಬೇಕೆಂಬ ನಿಟ್ಟಿನಲ್ಲಿ ಯಲಹಂಕ ಉಪನಗರದ ಪಾರ್ಕ್ ಇದೀಗ ಸವಿತಾ ಮಹರ್ಷಿಗಳ ಹೆಸರಿನಲ್ಲಿ ಜನಸೇವೆಗೆ ಮುಕ್ತವಾಗಿದೆ. ಇದೇ ವೇಳೆ ಮಾತನಾಡಿದ ಶಾಸಕರು, ಜನ ಮತ್ತು ಸಮಾಜಗಳ ಅಭಿವೃದ್ಧಿ ನಮ್ಮ ಮತ್ತು ಸರ್ಕಾರದ ಉದ್ದೇಶ ಎಂದರು. ಮಹರ್ಷಿಗಳ ಹೆಸರನ್ನ ಶಾಶ್ವತವಾಗಿ ಒಂದು ರಸ್ತೆಗೋ ಪಾರ್ಕ್ಗೋ ಇಡಬೇಕು ಅಂತ ಹೇಳಿದಾಗ ನಾವು ಹಿಂದೆನೆ ಬಿಬಿಎಂಪಿ ಕಳಿಸಿ ಅನುಮತಿಯನ್ನು ಪಡೆದು ಇವತ್ತು ಅಧಿಕೃತವಾಗಿ ಈ ಸವಿತಾ ಮಹರ್ಷಿ ಪಾರ್ಕ್ ಅನ್ನ ಉದ್ಘಾಟನೆಯನ್ನು ಮಾಡಿದೀವಿ. ಈ ಕಾರ್ಯಕ್ರಮ ನಮ್ಮ ಸವಿತಾ ಸಮಾಜದ ರಾಜ್ಯ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಸಂಪತ್ ಅವರು ಬಂದಿದ್ದಾರೆ, ಪುತ್ರರಾಜ್ ಅವರು ಬಂದಿದ್ದಾರೆ, ಮತ್ತೆ ಎಲ್ಲ ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರು ಕೂಡ ಇದ್ದಾರೆ. ನಾವು ಪಾರ್ಕವನ್ನು ಅಷ್ಟೊಂದು ಅದ್ದೂರಿಯಾಗಿ ನಾವು ಉದ್ಘಾಟನೆ ಮಾಡಿರಲಿಲ್ಲ. ಅದರ ಸಮಾಜವನ್ನ ಜ್ಞಾಪಕ ಇಟ್ಕೊಂಡ್ರೆ ಯಾವ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ಇದಕ್ಕೊಂದು ಉದಾಹರಣೆ. ಸವಿತಾ ಸಮಾಜ ಮುಂದಿನಿಂದ ಕೂಡ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸಮಾಜ, ಅವರ ಜೊತೆಯಲ್ಲಿ ಯಾವತ್ತೂ ಕೂಡ ನಾನು ಸ್ಪಂದಿಸಿದ್ದೀನಿ. ಅವ್ರ ಎಲ್ಲ ಕಾರ್ಯಕ್ರಮಗಳು ಕೂಡ ನಾನು ಹೋಗಿದ್ದೀನಿ, ಅವರ ಕಷ್ಟ ಸುಖ ಕೂಡ ನಾವು ಸ್ಪಂದಿಸುವಂತ ಕೆಲಸವನ್ನ ಮಾಡಿದೀವಿ. ಇವತ್ತು ಇನ್ನ ಈ ಯಲಹಂಕ ಇರೋವರೆಗೂ, ಈ ಭೂಮಿ ಇರೋವರೆಗೂ ಈ ಹೆಸರು ಶಾಶ್ವತವಾಗಿ. ಸವಿತಾ ಮಹರ್ಷಿಗಳ ಹೆಸರಿನ ಪಾರ್ಕ್ನಲ್ಲಿ ಸಕಲ ಸೌಲಭ್ಯಗಳು ಲಭ್ಯವಿವೆ. ಸುಸಜ್ಜಿತವಾದ ವಾಕಿಂಗ್ ಟ್ರ್ಯಾಕ್, ಕುಳಿತುಕೊಳ್ಳಲು ಕಲ್ಲಿನ ಆಸನ, ಜಿಮ್, ಮಕ್ಕಳ ಆಟದ ವ್ಯವಸ್ಥೆ, ಪಾರ್ಕ್ ತುಂಬಾ ಹಸಿರು ವಾತಾವರಣ, ಶೌಚಾಲಯ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಮಂಗಳ ವಾದ್ಯಗಳೊಂದಿಗೆ ಸವಿತಾ ಸಮಾಜದ ಗಣ್ಯರೊಂದಿಗೆ ಪಾರ್ಕಿಗೆ ಆಗಮಿಸಿದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ರವರು ಟೇಪ್ ಕಟ್ ಮಾಡುವ ಮೂಲಕ ಸವಿತಾ ಮಹರ್ಷಿಗಳ ಹೆಸರಿನ ಪಾರ್ಕ್ ಅನ್ನ ಲೋಕಾರ್ಪಣೆ ಮಾಡಿದರು. ಸವಿತಾ ಸಮಾಜವೂ ಸಹ ಒಳ್ಳೆಯ ಕೆಲಸದ ಮೂಲಕ ನಾಡು ಮತ್ತು ಜನಸೇವೆಯ ಮೂಲಕ ದುಡಿಯುತ್ತಿದೆ. ಇಂತಹ ಸಮಾಜವನ್ನ ಗುರುತಿಸಿ ಗೌರವಿಸಿದ ಸರ್ಕಾರ ಮತ್ತು ವಿಶ್ವನಾಥ್ ರವರ ಶುಭ ಕಾರ್ಯಕ್ಕೆ ಸವಿತಾ ಸಮಾಜವು ಧನ್ಯವಾದ ಸಮರ್ಪಿಸಿದೆ. ಇವತ್ತು ಯಲಹಂಕದಲ್ಲಿ ಒಂದು ಉದ್ಯಾನವನ ಉದ್ಘಾಟನೆ ಇದೆ. ಅದು ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಸವಿತಾ ಮಹರ್ಷಿ ಅಂತ ಒಂದು ಹೆಸರಿಟ್ಟು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರ ಉದ್ಘಾಟನೆ ಮಾತ್ರ ಅಲ್ಲದೆ ಭಾರತೀಯ ಜನತಾ ಪಾರ್ಟಿ ಹೆಂಗೆ ಎಲ್ಲ ಸಮಾಜಗಳನ್ನ ನಡೆಸ್ಕೊತಾರೆ ಅನ್ನೋದು ಒಂದು ತುಣುಕು ನೋಟ ಇದು. ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮುದಾಯಗಳನ್ನ ಅಂದರೆ ಕಟ್ಟಕಡೆಯ ರೀಚ್ ಆಗಬೇಕು ಅಂತೇನು ಧ್ಯೇಯವಾಕ್ಯ ಇದೆ, ಘೋಷವಾಕ್ಯ ಇದೆ, ಅದನ್ನು ಇವತ್ತು ಈಡೇರಿಸಿರೋದರ ನಿಟ್ಟಿನಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲಿ ಪ್ರಪ್ರಥಮವಾರಿಗೆ ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲೂ ಯಲಹಂಕ ಶಾಸಕರು ನಮ್ಮ ಸಮಾಜನ ಗುರುತಿಸಿ ನಮ್ಮ ಸಮಾಜದವ್ರಿಗೂ ಹೆಮ್ಮೆ ಆಗೋ ರೀತಿ ನಮ್ಮ ಸಮಾಜದ ನಮ್ಮ ಸಮಾಜದ ಋಷಿಗಳಾದಂಥ ಪ್ರಪ್ರಥಮ ಋಷಿಗಳಾದಂಥ ಸವಿತಾ ಮಹರ್ಷಿ ಋಷಿಗಳ ಹೆಸರಲ್ಲಿ ಒಂದು ಉದ್ಯಾನವನ್ನು ಸ್ಥಾಪನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಸವಿತಾ ಮಹರ್ಷಿ ಅಂತ ಯಾರು ಅಂತ ಗುರುತಿಸೋದಕ್ಕೆ ಅಲ್ಲಿ ಒಂದು ಇತಿಹಾಸದ ನಾವು ಬರೀತೀವಲ್ಲಿ. ಇಂದು ನಡೆದ ಕಾರ್ಯಕ್ರಮಕ್ಕೆ ಮಳೆರಾಯ ಮಳೆಹನಿಗಳ ಮೂಲಕ ತಂಪರ್ನೆರೆದ. ಅದ್ಭುತವಾದ ಪಾರ್ಕ್ ಸಕಲ ರೀತಿಯಲ್ಲೂ ಸಿಂಗಾರಗೊಂಡ ಮದುವೆ ಹೆಣ್ಣಿನಂತೆ ಕಂಗೊಳಿಸ್ತಾ ಇತ್ತು. ಇನ್ ಮುಂದೆ ಸವಿತಾ ಮಹರ್ಷಿಗಳ ಹೆಸರಿನ ಈ ಉದ್ಯಾನವನ ತಲೆತಲೆಮಾರುಗಳ ಕಾಲ ರಾರಾಜಿಸಲಿ, ಪಾರ್ಕ್ ಸೇವೆನ ಜನರು ಪಡೆದುಕೊಳ್ಳುವಂತಾಗಲಿ. ಬ್ಲೂಮ್ ಟಿವಿ, ಬೆಂಗಳೂರು.